ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ. ಒಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆದ ನಂತರದಲ್ಲಿ, ಬ್ಲಾಕ್ ಬಸ್ಟರ್ ಆದ ನಂತರದಲ್ಲಿ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಟೆಕ್ನಿಷಿಯನ್ಸ್ಗಳಿಗೆ ಒಂದಷ್ಟು ಗಿಫ್ಟ್ ಕೊಡೋದಾಗಲಿ, ಕಾರ್ಗಳನ್ನು ಗಿಫ್ಟ್ ಕೊಡೋದಾಗಲಿ, ಕೊಡುಗೆ ಕೊಡೋದಾಗಲಿ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಸೊ ಅದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಇಂಡಸ್ಟ್ರಿಲಿ ಯಾವಾಗಪ್ಪ ಈ ಥರದೊಂದು ಆಗೋದು, ಆ ಥರದೊಂದು ದೊಡ್ಡ ಸಿನಿಮಾ ಯಾವಾಗ ಸಿಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಿದ್ವಿ. ಅದೆಲ್ಲವನ್ನು ಮೀರಿ ಕಾಟ್ಯಾನ ಸಿನಿಮಾ ಜನಗಳ ಹತ್ರ ಹೋಗುತ್ತೆ, ತಲುಪುತ್ತೆ, ಗೆಲ್ಲುತ್ತೆ, ಎಲ್ಲ ಆಗುತ್ತೆ. ಈ ಒಂದು ಏನು ಸತದಿನೋತ್ಸವ ಅಂತಾರಲ್ಲ, ಅದನ್ನು ನಿಜಕ್ಕೂ ಇವತ್ತಿಗೆ ಪರಿಪೂರ್ಣ ಮಾಡಿದ್ದಾರೆ. ಅದು ಹೇಗೆ ಅಂತಂದರೆ, ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಟೆಕ್ನಿಷಿಯನ್ಸ್ಗಳಿಗೆ ಪ್ರೀತಿಯಿಂದ ಕೊಡುಗೆ ಕೊಟ್ಟು ಅವ್ರ ಕೆಲಸಕ್ಕೊಂದು ಉತ್ತೇಜನ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಕಟೇರ ಸಿನಿಮಾದ ಡೈಲಾಗ್ ರೈಟರ್ ಆದಂಥ ಮಾಸ್ತಿ ಅವರು ಇದ್ದಾರೆ. ನಿಜಕ್ಕಿದು ಸರ್ಪ್ರೈಸ್ ಪ್ರೆಸ್ ಮೀಟ್ ಆಗಿತ್ತು, ಸಸ್ಪೆನ್ಸ್ ಪ್ರೆಸ್ ಮೀಟ್ ಅಂದ್ಕೊಂಡು ಹೇಳಿದ್ರು. ನಾವು ಅಂದ್ಕೊಂಡ್ವಿ ಕಟೇರ ಟೂನೋ ಏನೋ ಸಮಥಿಂಗ್ ಇರ್ಬೋದು ಅಂತ, ಬಟ್ ಈ ಥರ ಸರ್ಪ್ರೈಸ್ ಅಂತ ಅಂದ್ಕೊಂಡಿಲ್ಲ. ಸದ್ಯಕ್ಕೆ ನಮ್ಮ ಜೊತೆ ಮಾಸ್ತಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲೇ ಹೇಳಿದಾಗೆ ಸರ್, ಬೇರೆ ಇಂಡಸ್ಟ್ರಿಗಳು ನೋಡಿದಾಗ ನಮಗೊಂಥರ ಅನಿಸ್ತಾ ಇತ್ತು, ಅಯ್ಯೋ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರದ್ದು ಯಾವಾಗ ಒಂದು ಬೆಳವಣಿಗೆಗೆ ಅಥವಾ ಒಂದು ಸಕ್ಸಸ್ ನೋಡೋದಾಗಲಿ, ಆ ಥರದ್ದೊಂದು ಟೆಕ್ನಿಷಿಯನ್ಸ್ಗೆ ಉತ್ತೇಜನ ಯಾವಾಗ ಸಿಗುತ್ತೋ ಅಂತ. ಸೊ ಕಾಟೇರ ಜನಕ್ಕೂ ಒಂದು ಉತ್ಸಾಹ ಕೊಡ್ತು, ಥಿಯೇಟ್ರ್ಗಳಿಗೂ ಒಂದು ಉತ್ಸಾಹ ಕೊಡ್ತು, ಈಗ ರೈಟರ್ಸ್ಗೂ ಮತ್ತು ಟೆಕ್ನಿಷಿಯನ್ಸ್ಗಳಿಗೂ ಒಂದು ಉತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದೆ. ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಆಡಿಯನ್ಸ್ಗೆ, ಯಾಕೆಂದರೆ ಕಾಟೇರ ನೀವು ಕೊಟ್ಟ ಪ್ರೀತಿ, ನಿಮ್ಮ ಆಶೀರ್ವಾದ ಇವತ್ತು ರಾಕ್ಲೈನ್ ಸರ್ ನಮ್ಗಳಿಗೆ ಒಂದು ಉಡುಗೊರೆ ಕೊಟ್ಟಿರೋದು. ನೀವು ಹೇಳ್ದಂಗೆ ತುಂಬ ಸಸ್ಪೆನ್ಸ್ ಇತ್ತು, ಯಾವುದು ರಿವೀಲ್ ಮಾಡಿರಲಿಲ್ಲ. ನನಗೆ ನರಸಿಂಹಣ್ಣ ಮ್ಯಾನೇಜರ್, ನಮ್ಮ ಕಾಟೇರ ಮ್ಯಾನೇಜರು ನಿಮ್ಮನ್ನು ಭೇಟಿ ಆಗಬೇಕಂತೆ ರಾಕ್ಲೈನ್ ಸರ್ ಅಂದರು. ಸರಿ ಅಣ್ಣ ನೀವು ಹೇಳಿ ಅಂದೆ. 6 ಗಂಟೆಗೆ ರಾಕ್ಲೈನ್ ಮಾಲ್ಗೆ ಬರಬೇಕು ಅಂದರು. ಸರಿ ಬರ್ತೀವಿ ಅಂದೆ. ಜಡೇಶ್ ಅವರು ಬರ್ತಾರೆ ಅಂದರು. ಸರಿ ಇಲ್ಲಿ ಬರೋ ಅಷ್ಟೊತ್ತಿಗೆ ನೀವೆಲ್ಲ ಇದ್ರಿ. ನಾವು ಆವಾಗ ಅಂದ್ಕೊಂಡ್ವಿ ಮೋಸ್ಟ್ಲಿ ಸೀಕ್ವೆಲ್ ಏನಾದರೂ ಮಾಡ್ಬೋದು ಕಾಟೇರ, ಅದು ಅದ್ರ ಬಗ್ಗೆ ಏನಾದರೂ ರಿವೀಲ್ ಮಾಡ್ಬೋದು ಅಂದ್ಬಿಟ್ಟು ನಾನು ಜಡೇಶ್ ಅವ್ರ ಕಡೆ ನೋಡಿದೆ, ಕತ್ಗಿತೆ ಹೇಳ್ಬಿಟ್ಟಿದ್ದೀರಾ ಅಂತ. ಆಮೇಲೆ ಅಲ್ಲೇ ನಮಗೂ ಗೊತ್ತಾಗಿದ್ದು ಈ ಥರ ರೈಟರ್ಸ್ ಇಂಪಾರ್ಟೆನ್ಸ್ ಏನು ಅಂತ ಹೇಳಬೇಕು ನಾವು. ಅದಕ್ಕೆ ಕಾರ್ ಕೊಡ್ತಾ ಇದ್ದೀವಿ ಉಡುಗೊರೆಯಾಗಿ ಅಂದಾಗ ನಾನು ನನ್ನ ಪಕ್ಕನೇ ದರ್ಶನ್ ಸರ್ ಕೂತಿದ್ರು, ಅವ್ರು ಕಿವಿಲಿ ಹೇಳಿದೆ ನಿಮ್ಮದೇನಾ ಸರ್ ಐಡಿಯಾ ಇದು ಅಂತ. ಅವ್ರು ನಕ್ಕಿದ್ರು. ಆ್ಯಕ್ಚುಲಿ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ, ರಾಕ್ಲೈನ್ ಸಾರು, ದರ್ಶನ್ ಸಾರು, ತರುಣ್ ಸರ್ ಎಲ್ಲ ಡಿಸ್ಕಸ್ ಮಾಡಿ ಅವ್ರ ಪ್ರೀತಿಯಿಂದ ಹೋಗಿ ಈ ಕಾರ್ ಕೊಡೋಣ, ಇದು ಕಲರ್ಸು ಇದೆಲ್ಲ ಮಾಡಿ ಒಬ್ಬ ರೈಟ್ರಿಗೆ ಮತ್ತು ಒಬ್ಬ ಕಥೆಗಾರ ಜಡೇಶ್ ಅವ್ರಿಗೆ ಮತ್ತು ಸೂರಜ್ ಅವರು ಇದರಲ್ಲಿ ನಟಿಸಿ ಒಂದೊಳ್ಳೆ ಹೆಸರು ತೊಗೊಂಡ್ರು. ಸೊ 3 ಜನಕ್ಕೆ ಕೊಟ್ಟಿರೋದು. ಸೊ ನೀವುಗಳೆಲ್ಲ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾ ಇರೋದು ಕಾರ್ ಮುಂದೆ ನಿಲ್ಲಿಸ್ಕೊಂಡು. ಸೊ ಇದು ನೀವು ಹೇಳ್ದಂಗೆ ಬೇರೆ ಒಂದು ಚಿತ್ರರಂಗದಲ್ಲಿ ಈ ಬೆಳವಣಿಗೆಗಳಾಗಿತ್ತು. ಮೊನ್ನೆ ಮೊನ್ನೆ ಜೈಲರ್ ಸಿನಿಮಾ ರಿಲೀಸ್ ಆದಾಗ ಅದರ ಸಕ್ಸಸ್ ಕಂಡು ಅವ್ರ ನಿರ್ಮಾಪಕರೆಲ್ಲ ಕೊಟ್ಟಿದ್ರು. ಸೊ ಅದೇ ಥರ ನಮ್ಗಳಿಗೂ ರಾಕ್ಲೈನ್ ಸರ್ ಥರದ್ದು ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ, ಅವರು ಸಿನಿಮಾ ಗೆದ್ದಿರೋದಕ್ಕೆ ಕಾರಣೀಕರ್ತರಾದವ್ರಿಗೆಲ್ರಿಗೂ ಈ ಥರ ಒಂದು ಉಡುಗೊರೆ ಕೊಡ್ತಾ ಇರೋದು ನಿಜಕ್ಕೂ ಖುಷಿ ಕೊಡುತ್ತೆ. ಸರ್, ಒಂದು ಸಿನಿಮಾ ಗೆಲುವು ಅಂತಂದರೆ ಅದು ನಿರ್ಮಾಪಕನ ಗೆಲುವಲ್ಲ, ಅಲ್ಲಿರುವಂಥ ಸ್ಟಾರ್ ನಟನ ಗೆಲುವಲ್ಲ, ಅಲ್ಲಿ ಟೆಕ್ನಿಷಿಯನ್ಸ್ ಭಾಳ ಮುಖ್ಯ. ದರ್ಶನ್ ಸರ್ ಮಾತಾಡ್ತಾರೋ ಅದಿತ್ತು, ಯಾಕೆಂದರೆ ನಮ್ಮ ರೈಟರ್ಗಳಿಗೆ ವ್ಯಾಲ್ಯೂ ಸಿಗಬೇಕು, ನಮ್ಮ ರೈಟರ್ ಅಂತ ಗುರುತಿಸ್ಕೊಂಡು ಹೆಮ್ಮೆಯಿಂದ ಹೇಳಬೇಕು, ಆಮಟ್ಟಿಗೆ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಈ ಥರದ ಒಂದು ಬೆಳವಣಿಗೆಗಳು ನೆಕ್ಸ್ಟ್ ಬರ್ತಿರುವಂಥ ರೈಟರ್ಸ್ಗಳಿಗೆ ಒಂದಷ್ಟು ಉತ್ತೇಜನ ಕೊಡುತ್ತೆ, ನೆಕ್ಸ್ಟ್ ಬರ್ತಿರೋ ನಾವು ಇಂಥದ್ದೊಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತ ನಿಜ, ಬರವಣಿಗೆಗೆ ಕನ್ನಡಕ್ಕೆ ಆ ತಾಕತ್ತಿದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಕಲ್ತಿದ್ದು ಅದು ನೆಕ್ಸ್ಟು ಹಂಗೆ ಇನ್ನೊಂದೇನೋ ಓದಬೇಕು ಅಂತ ಬೆಂಗಳೂರಿಗೆ ಬಂದಿದ್ದು, ಸಿನಿಮಾ ಪ್ರೀತಿ ಅದನ್ನು ಸಿನಿಮಾ ಕರ್ಕೊಂಡು ಬಂದಿದ್ದು, ಅಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಕಲ್ತಿದ್ದು ಕನ್ನಡ ಇಲ್ಲಿ ನಮಗೆ ಅನ್ನ ಕೊಡ್ತಾ ಇರೋದು, ಅನ್ನ ತಿನ್ಕೊಂಡು ಓಡಾಡ್ತಾ ಇರೋರಿಗೆ ಕಾರ್ ಕೊಟ್ಟಿದ್ದು. ಸೊ ಎಲ್ಲೋ ಒಂದು ಸಿನಿಮಾ ಪ್ರೀತಿ, ಆ ಸಿನಿಮಾ ಮತ್ತು ಜನರ ಆಶೀರ್ವಾದ ಇದು ನನಸು ಮಾಡಿದ್ದು ಅಷ್ಟೆ. ಪಕ್ಕದಲ್ಲೇ ದರ್ಶನ್ ಸರ್ ಕೂತಿದ್ರು, ಈ ಸರ್ಪ್ರೈಸ್ ಕೇಳಿದ ತಕ್ಷಣ ಫಸ್ಟ್ ಮಾತು ಏನಿತ್ತು ಅಂದರೆ ನೀವೇನೇನು ಮಾತಾಡ್ತಿದ್ರು ಮಧ್ಯದಲ್ಲಿ? ಅದು ನನಗೆ ಕಾರ್ ಕೊಡ್ತಾರೆ ಈ ಥರ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ನಾನು ದರ್ಶನ್ ಸರ್ ಕಿವಿಲಿ ಹೇಳಿದ್ದು, ಸರ್ ಇದು ನಿಮ್ಮದೇ ಐಡಿಯಾ ಅಂದೆ. ಅವ್ರು ರೆಕ್ಕಿದ್ರು, ಇಲ್ಲ ಮಾಸ್ತಿ ಈ ಥರ ರಾಕ್ಲೈನ್ ಸಾರ್ದು. ನನಗೆ ಇದು ಎಮೋಷನಲ್ ಅಂತ ಅನಿಸೋದು ಏನಕ್ಕೆ ಅಂದರೆ, ಸಿನಿಮಾಗೆ ಫಸ್ಟ್ ಬಂದಾಗ ನಾನು ಬೆಂಗಳೂರಲ್ಲಿ ಸಿನಿಮಾಗೆ ಸೇರ್ಕೋಬೇಕು ಅಂತ ಹೋದಾಗ ನನಗೆ ಫಸ್ಟು ಸಿಕ್ಕಿದ್ದೆ 200 ರೂಪಾಯಿ ರಾಕ್ಲೈನ್ ಸರ್ ಪ್ರೊಡಕ್ಷನ್ನಲ್ಲೇ ದೇವರು ಅಂತ ಒಂದು ಸಿನಿಮಾದಲ್ಲಿ ನನಗೆ ದುನಿಯಾ ವಿಜಯವರು ಒಂದು ಪಾತ್ರ ಮಾಡು ಅಂತ ಹೇಳಿದರು. ಸೊ ಫಸ್ಟ್ ಡೇ ನನಗೆ ಇವತ್ತಿಗೂ ನೆನಪಿದೆ, 200 ರೂಪಾಯಿ ನನಗೆ ಸಿಕ್ಕಿದ್ದು. ಸೊ ಅದೇ ನಿರ್ಮಾಣ ಸಂಸ್ಥೆಯಲ್ಲಿ ಡೈಲಾಗ್ ರೈಟರಾಗಿ ಸಿನಿಮಾ ಬರೆದು ಸಿನಿಮಾನ ಜನ ಕೊಟ್ಟ ಪ್ರೀತಿ ಆಶೀರ್ವಾದ, ಅವರು ಕೊಟ್ಟ ಗೆಲುವು ಇವತ್ತು ಈ ಮಟ್ಟದಲ್ಲಿ ನಿಲ್ಲಿಸಿದೆ.